ನೀವು ಅಪ್ಪ ದೈವಾಜ್ಞೆ ನೀನು ಪಾಲಿಸಬೇಕು ನನ್ನನ್ನು ಬಲಿ ಕೊಡು ಅಂತ ಅಪ್ಪನ ಇವನೇ ಒತ್ತಾಯ ಮಾಡ್ತಾನೆ ಹಾಗೆ ಅವನನ್ನು ಬಲಿ ಕೊಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಲ್ಲು ಬಂಡೆ ಮೇಲೆ ಮಲಗಿಸ್ತಾರೆ ಕತ್ತಿ ತಗೊಂಡು ಹೊಡಿತಾರೆ ಕತ್ತಿಗೆ ಕಟಗಲ ಅರೆ ಕತ್ತಿ ಶಾರ್ಪ್ ಇಲ್ವಾ ಅಂತ ಹೇಳಿ ಅಲ್ಲಿರೋ ಪಕ್ಕದಲ್ಲಿ ಒಂದು ಬಂಡೆಗೆ ಹೊಡಿತಾರಂತೆ ಬಂಡೆ ಪುಡಿ ಪುಡಿ ಪುಡಿಯಾಗಿ ಹೋಗುತ್ತೆ ಅರೆ ಬಂಡೆ ಪುಡಿ ಆಗ್ತಿದೆ ಇವನು ಕತ್ತು ಕಟ್ ಆಗ್ತಿಲ್ಲ ಅಂತ ಮತ್ತೆ ಹೊಡಿತಾರೆ ಕಟ್ಟಾಗಿ ಆ ಕಡೆ ಬಂದು ತಾನು ತಿಂದು ನೆಂಟರೆ ಕೊಟ್ಟು ಬಡವನಿಗೆ ಉಣ್ಣಿಸಿ ಅದ್ಭುತವಾಗಿ ಆಚರಿಸುವಂತ ಮಹಾನ್ ಹಬ್ಬ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಬಕ್ರೀದ್ ಹಬ್ಬಕ್ಕೆ ಅದರದ್ದೇ ಆದ ಕಥೆಗಳಿದೆ ವೈಶಿಷ್ಟ್ಯತೆಗಳಿದೆ ನೀವು ಇತ್ತೀಚೆಗೆ ಈ ದನದ ಮಾಂಸದ ಕಥೆ ಸ್ಟಾರ್ಟ್ ಮಾಡಿದ್ರೆ ಬಕ್ರೀದ್ ಹಬ್ಬಕ್ಕೆ ದನ ಕಡಿಬೇಡಿ ದನ ತಿನ್ನಬೇಡಿ ಇನ್ನೊಂದು ಮಾಡಿಬಿಡಿ ಹಾಗಿಂದ ಮಾಡಿಬಿಡಿ ಅಂತೇಳಿ ನೋಡಿ ಈ ದನದ ಮಾಂಸ ಅನ್ನೋ ನಿಮ್ಮ ಹಾಳ ರಾಜಕಾರಣದ ಒಳಗಡೆ ಬಕ್ರೀದಂತಹ ಬಹಳ ದೊಡ್ಡ ಹಬ್ಬವನ್ನು ಸಂಕುಚಿತಗೊಳಿಸಬೇಡಿ ಬಹಳ ಚಿಕ್ಕದಾಗಿ ಆ ಬಕ್ರೀದ್ ಹಬ್ಬನ ವ್ಯಾಪ್ತಿಯೊಳಗಡೆ ಕಟ್ ಹಾಕೋ ಪ್ರಯತ್ನ ಮಾಡಬೇಡಿ ಈ ರಾಜಕಾರಣನೇ ಬೇರೆ ಬಕ್ರೀದ್ ಅನ್ನುವಂತಹ ಹಬ್ಬದ ವಿಶೇಷತೆಗಳೇ ಬೇರೆ ಇಸ್ಲಾಮಿನ ನಂಬಿಕೆಯ ಪ್ರಕಾರ ಇಸ್ಲಾಂ ನಂಬಿಕೊಂಡು ಬಂದಂತಹ ಕಥೆಗಳ ಪ್ರಕಾರ ಬಕ್ರೀದ್ ಅಂದರೆ ಏನು ಬಕ್ರೀದ್ ಹಬ್ಬದ ಹಿಂದಿನ ವಿಶೇಷತೆಗಳೇನು ಏನು ಕತೆ ಇದೆ ಇದರ ಬಗ್ಗೆ ನಾನು ಇವತ್ತು ವಿವರಣೆ ಕೊಡ್ತೀನಿ ನಿಮಗೆ ನಿಮಗೆ ಪ್ರವಾದಿ ಇಬ್ರಾಹಿಂ ಅವರ ಕಥೆಯನ್ನು ಇಲ್ಲಿ ನಾವು ಮೊದಲು ಹೇಳಬೇಕಾಗುತ್ತೆ ಇವತ್ತು ಏನು ನೀವು ಮೆಕ್ಕಾ ಅನ್ನೋದನ್ನು ಏನು ನೋಡ್ತಾ ಇದ್ದೀರಾ ಅಲ್ಲಿನ ಕಾಬಾ ಅನ್ನೋದನ್ನು ಏನು ನೋಡ್ತಾ ಇದ್ದೀರಾ ಮುಸಲ್ಮಾನರ ಪವಿತ್ರ ಸ್ಥಳವಾಗಿರುವಂತಹ ಮೆಕ್ಕಾ ಆ ಕಾಬಾ ಈ ಕಾನ್ಸೆಪ್ಟ್ ಏನಿದೆ ಈ ಕಾನ್ಸೆಪ್ಟಿಗೆ ಮೂಲವಾಗಿರುವಂತಹ ವ್ಯಕ್ತಿಯೇ ಪ್ರವಾದಿ ಇಬ್ರಾಹಿಂ ಪ್ರವಾದಿ ಇಬ್ರಾಹಿಂ ಅವರಿಗೆ ಹಾಜರ ಬೀವಿ ಅಂತ ಒಬ್ಬರು ಪತ್ನಿ ಇರ್ತಾರೆ ಅವ್ರಿಗೆ ಮಕ್ಕಳಾಗಿರಲ್ಲ ದೇವರತ್ರ ಪ್ರಾರ್ಥನೆ ಮಾಡ್ತಾರೆ ಒಂದು ಮಗು ಹುಟ್ಟುತ್ತೆ ಇಸ್ಮಾಯಿಲ್ ಅಂತ ಹಾಗೆ ದೈವಾಜ್ಞೆಯ ಮೇರೆಗೆ ಆ ಮಗುವನ್ನು ಮತ್ತು ಹೆಂಡತಿಯನ್ನು ಎಲ್ಲಾದರೂ ಬಿಟ್ಟು ಬಾ ಅಂತ ಒಂದು ಕನಸು ಬಿಡುತ್ತೆ ಅದು ಸೈತಾನನ ಕನಸೋ ದೇವರ ಕನಸೋ ಅನ್ನೋ ಕನ್ಫ್ಯೂಷನ್ ಆದರೂ ಕೂಡ ದೇವರ ಮಾತೆ ಆಗಿದ್ದರೆ ನನ್ನ ಮಾತು ತಪ್ಪದಂಗೆ ಆಗುತ್ತಲ್ಲ ಅಂಥೇಳಿ ಪ್ರವಾದಿ ಇಬ್ರಾಹಿಂ ಅವರು ಹಾಜಿರ ಬೀವಿ ಅಂತ ಹೇಳಿ ಆ ಪುಟ್ಟ ಎಳೆ ಮಗುವನ್ನು ತಗೊಂಡೋಗಿ ದೂರದ ಮರಳುಗಾಡಲ್ಲೇ ಬಿಟ್ಟು ಬಂದುಬಿಡ್ತಾರೆ ನಿಮಗೆ ಅರಬ್ ಕಂಟ್ರಿ ಅಂದ ತಕ್ಷಣ ಮರಳುಗಾಡು ಆ ಮರಳುಗಾಡಿನಲ್ಲಿ ಬಹಳ ದೊಡ್ಡ ಬಿಸಿಲಲ್ಲಿ ಭಯಾನಕವಾದ ಬಿಸಿಲಲ್ಲಿ ಆ ಮಗು ಮತ್ತು ಆ ಹಾಜಿರ ಅನ್ನೋ ಒಂದು ಹೆಂಗಸು ಭಾಳ ಕಷ್ಟಪಡುತ್ತಾರೆ ಆ ಮಗುಗೆ ಇದ್ದಕ್ಕಿದ್ದಂಗೆ ಬಾಯಾರಿಕೆ ಸ್ಟಾರ್ಟ್ ಆಗುತ್ತೆ ಬಾಯಾರಿಕೆ ಆಗಲೇಬೇಕು ಅವರ ಕಥೆಗಳ ಪ್ರಕಾರ ಮತ್ತು ಅಲ್ಲಿನ ಬಿಸಿಲು ಈಗಿನ ಪ್ರಾಕ್ಟಿಕಲ್ ತೊಗೊಂಡ್ರು ಕೂಡ ಬಾಯಾರಿಕೆ ಆಗುತ್ತೆ ಆ ಮಗುಗೆ ನೀರಿನ ವ್ಯವಸ್ಥೆ ಆಗುತ್ತೆ ಅಂತ ಸುತ್ತಮುತ್ತ ನೋಡ್ತಾರೆ ಮರಳುಗಾಡು ಏನೂ ಸಿಗಲ್ಲ ಬೆಟ್ಟ ಮರಳು ಇರುವಂತಹ ಜಾಗ ಆದರೂ ಎಲ್ಲಾದರೂ ಸಿಗ್ಬೋದೇನೋ ಅಂತ ಹೇಳಿಬಿಟ್ಟು ಹುಡುಕಕ್ಕಂಥ ಹಾಜರ ಬೀವರು ಹೋಗ್ತಾರೆ ಹಾಗೆ ಹೋಗಿ ಬರೋಷ್ಟೊತ್ತಿಗೆ ಎಲ್ಲೂ ಸಿಗಲ್ಲ ಅಯ್ಯೋ ನನ್ನ ಮಗು ಏನಾಯಿತು ಏನು ಕಥೆನೋ ಅಂಥೇಳಿ ಬರೋ ಟೈಮಲ್ಲಿ ಒಂದು ನೀರಿನ ಹೊರತೆ ಚಿಮ್ತಾ ಇರುತ್ತೆ ಆ ನೀರಿನ ನಡುವಲ್ಲಿ ಆ ಮಗು ಆ ನೀರನ್ನು ಕೂಡ್ಕೊಂಡು ಆ ದಾಹನ ತಣ್ಕೊಂಡು ಅಳೋದನ್ನು ನಿಲ್ಲಿಸಿರ್ತಾರೆ ಅಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಮಗು ದಾಹವನ್ನು ತಳಕ್ಕಾಗದೆ ಕಾಲನ್ನು ಬಡಿದಾಗ ಆ ಮರಳಿಂದ ಆ ಮರಳುಗಾಡಿನ ಆ ನೆಲದಿಂದ ಒಂದು ನೀರು ಉಕ್ಕಿ ಹಾರುತ್ತೆ ಅದನ್ನು ಝಮ್ಝಮ್ ಅಂತ ಕರೀತಾರೆ ಇವತ್ತಿಗೆ ಮುಸಲ್ಮಾನರು ಆ ಸೌದಿಗೆ ಹೋದರೆ ಹಜ್ಜಿಗಂತ ಹೋದರೆ ಅಲ್ಲಿನ ಝಮ್ಝಮ್ ನೀರನ್ನು ತೊಗೊಂಬರ್ತಾರೆ ಇವತ್ತಿಗೂ ನೋಡಿ ಇದು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನ ಅವರ ಏನು ನಂಬಿಕೆ ಏನಿದೆ ಆ ನಂಬಿಕೆಯ ಪ್ರಕಾರ ಅಲ್ಲಿ ಚಿಮ್ಮಿದ ನೀರಿನ ಹೊರತೆಯ ಝಮ್ಝಮ್ ಝಮ್ಝಮ್ ಅಂದರೆ ಏನು ಆ ನೀರು ಹೆಂಗೆ ಉಕ್ಕಿ ಹರಿತಾ ಇರುತ್ತಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಹರಿತಾ ಇರುತ್ತೆ ಅಲ್ಲಿಗೆ ಬಂದಂತಹ ಇಸ್ಮಾಯಿಲ್ ಅವರ ತಾಯಿ ಹಾಜರ್ ಅವರು ಝಮ್ಝಮ್ ಅಂತ ಹೇಳ್ತಾರೆ ಝಮ್ಝಮ್ ಅಂದರೆ ನಿಲ್ಲು ನಿಲ್ಲು ಅಂತ ಅರ್ಥ ಸಾಕು ನಿಲ್ಲಿಸು ಅಂತ ಆವಾಗ ಆ ನೀರು ಚಿಮ್ತದೆ ನಿಲ್ಲುತ್ತೆ ಆದರೆ ಜಲವಾಗಿ ಅದು ಉಕ್ತಾ ಇರುತ್ತೆ ದೊಡ್ಡ ಮಟ್ಟದ ಪ್ರವಾಹೋಪಾದಿಯಲ್ಲಿ ಏನು ಹಾರ್ತಾ ಇತ್ತು ಅದು ನಿಂತು ಜಲೋಪಾದಿಯಲ್ಲಿ ತಣ್ಣಗೆ ಅದು ನೀರು ತುಂಬುತ್ತಾ ಬರುತ್ತೆ ಅದನ್ನು ಝಮ್ಝಮ್ ಅಂತಾರೆ ಇವತ್ತು ಅದನ್ನು ನಿಮ್ಗೆ ಹೇಳ್ತಾ ಇದ್ದೆ ಮುಸಲ್ಮಾನರು ಹಜ್ಜಿಗಂತ ಹೋದರೆ ಅಲ್ಲಿನ ಝಮ್ಝಮ್ ಪವಿತ್ರ ನೀರು ಅಂತ ತಗೋಬರ್ತಾರೆ ಸೈಂಟಿಫಿಕ್ ಆಗೂ ಕೂಡ ಇವತ್ತಿಗೂ ಇಡೀ ಅರಬ್ನಲ್ಲಿ ಇಡೀ ಅರಬ್ನಲ್ಲಿ ಪೆಟ್ರೋಲ್ ಸಿಗೋ ಜಾಗ ಪೆಟ್ರೋಲ್ ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಆಗಿದ್ರೆ ಆದರೆ ಒಂದು ತಣ್ಣಗಿರುವಂತಹ ಅತ್ಯಂತ ಟೇಸ್ಟ್ ಇರುವಂತಹ ಮತ್ತು ವೈಜ್ಞಾನಿಕವಾಗಿ ಮೆಡಿಸಿನ್ನ ಗುಣವಿರುವಂತಹ ನೀರು ಅಂತ ಹೇಳಿ ಆ ಝಮ್ಝಮ್ ನೀರು ಸಾಬೀತಾಗಿದೆ ಹಾಗಾಗಿ ಅಲ್ಲಿಂದ ಆ ನೀರನ್ನು ತಗೋಬಂದು ಇಲ್ಲಿ ಏನೋ ಒಂದು ಹುಷಾರಿಲ್ಲದಿದ್ದರೆ ಅಥವಾ ಏನೋ ಸಮಸ್ಯೆ ಆದರೆ ಆ ನೀರನ್ನು ಕೊಡುವಂತಹ ಪರಿಪಾಠ ಇದೆ ನಾವು ಕುಡಿದಿದ್ದೀನಿ ಕೂಡ ಝಮ್ಝಮ್ ನೀರನ್ನು ಹಾಗೆ ಆವತ್ತು ಇಸ್ಮಾಯಿಲ್ ಅವರ ಕಾಲಘಟ್ಟದಲ್ಲಿ ಆವತ್ತು ಹಾಜಿರ್ ಅವರ ಕಾಲಘಟ್ಟದಲ್ಲಿ ಏನು ಆ ಒಂದು ನೀರಿನ ಉದ್ಭವ ಆಗುತ್ತೆ ಸಹಜವಾಗಿ ಮರಳುಗಾಡು ನೀರಿರೋ ಜಾಗ ಅಂದಾಗ ಒಂದು ಪ್ರಾಂತ್ಯ ಸೇರುತ್ತೆ ಒಂದು ಜನಗಳು ಸೇರ್ತಾರೆ ಜನ ಸೇರಿದ ಮೇಲೆ ಅದೊಂದು ಊರಾಗ ಸೃಷ್ಟಿಯಾಗುತ್ತೆ ಹಾಗೆ ಸೃಷ್ಟಿಯಾದ ಊರೇ ಮೆಕ್ಕಾ ಅದು
ಅಲ್ಲೇ ಮೆಕ್ಕಾ ಅನ್ನೋದೊಂದು ಊರು ಸೃಷ್ಟಿಯಾಗುತ್ತೆ. ಇವತ್ತೇನು ಮೆಕ್ಕಾ ನೋಡ್ತಾ ಇದ್ದೀರಾ, ಅದರ ಮೂಲ ಇರೋದು ಇಸ್ಮಾಯಿಲ್ ಅವರು ಕಾಲು ಬಿಡಿದಾಗ ಚಿಮ್ಮಿದ ನೀರಿನ ಹೊರತೆ, ಅದನ್ನು ಝಮ್ ಝಮ್ ನಿಲ್ಲು ನಿಲ್ಲು ಅಂತ ಕರೆದಂಥ ಆ ಒಂದು ಅವರ ನಂಬಿಕೆ. ಅಲ್ಲಿಂದ ಒಂದು ನಾಗರಿಕತೆ ಸೃಷ್ಟಿಯಾಗುತ್ತೆ, ಮೆಕ್ಕಾ ಅನ್ನೋ ಊರು ಸೃಷ್ಟಿಯಾಗುತ್ತೆ. ಅದು ಇವತ್ತು ಇಡೀ ಪ್ರಪಂಚದ ಮುಸಲ್ಮಾನರ ಪವಿತ್ರ ಸ್ಥಳವಾಗಿದೆ. ಈ ನಡುವೆ ಏನಾಗುತ್ತೆ, ಕೆಲವು ವರ್ಷಗಳ ನಂತರ ಇಬ್ರಾಹಿಂ ಅವರಿಗೆ ಮತ್ತೆ ದೈವಜ್ಞೆ ಆಗುತ್ತೆ. ನಿನಗೆ ಮಗು ಇರಲಿಲ್ಲ, ನೀನು ಪ್ರಾರ್ಥನೆ ಮಾಡಿದೆ, ಮಗು ಹುಡುತು, ಒಂದು ಸಂದರ್ಭ ಬಂದರೆ ನಾನೇನು ಕೇಳ್ತೀನಿ ಅದನ್ನು ನೀನು ಪಾಲಿಸಬೇಕಾಗತ್ತೆ ಅನ್ನೋ ಕನಸು ಏನು ಬಿದ್ದಿರುತ್ತೆ. ಅದೇ ಥರದ್ದು ಏನೊಂದು ಕನಸು ಬಿಡುತ್ತೆ, ನೀನು ನಿನ್ನ ಮಗನ ಬಲಿ ಕೊಡು ಅಂತ. ಏನಿದು, ಇದು ಸೈತಾನನ ಕನಸು, ಇದು ದೈವದ ಕನಸು ಅನ್ನೋ ಕನ್ಫ್ಯೂಷನ್ ಬಿದ್ದರೂ ಕೂಡ ದೈವಾಜ್ಞೆ ಆದರೆ ನಾನು ಮೀರ್ದಂಗೆ ಆಗುತ್ತಲ್ಲ ಅಂಥೇಳಿ ದೈವಾಜ್ಞೆ ಇರುತ್ತೆ ಅಂತ ಹೇಳಿಬಿಟ್ಟು ಆ ಕೆಲಸವನ್ನು ಮಾಡೋದಕ್ಕೆ ಹೋಗ್ತಾರೆ, ಆ ಜಾಗಕ್ಕೆ ಹೋಗ್ತಾರೆ. ಅವತ್ತು ತನ್ನ ಹೆಂಡತಿಯನ್ನು ಮತ್ತು ಆ ಮಗುವನ್ನು ಎಲ್ಲಿ ಬಿಟ್ಟಿದ್ರು ಅಲ್ಲಿ ಬರ್ತಾರೆ. ಅದಾಗಲೇ ದೊಡ್ಡ ಊರಾಗಿ ಬೆಳೆದ್ಬಿಟ್ಟಿರುತ್ತದು. ಹಾಗೆ ಅವರು ಹೋಗ್ತಾರೆ, ಅವರನ್ನು ಗುರುತಿಸ್ತಾರೆ ಹಾಜರ್ ಅವರು. ಹೋಗಿ ನನ್ನ ಗಂಡ ಬಂದಿದ್ದಾರೆ ಹಾಗೆ ಅಂತ ಕೂರಿಸ್ಕೊಂಡು ಮಾತಾಡ್ತಾರೆ. ನೆಲ್ಮ ನನ್ನ ಮಗ ಅಂತಾರೆ. ಅಲ್ಲೇ ಒಂದು 10-11 ವರ್ಷದ ಹುಡುಗ, ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ, ಆಟಾಡ್ತಿರ್ತಾನೆ. ಓ, ಇಷ್ಟು ದೊಡ್ಡ ಬೆಳೆದ್ಬಿಟ್ಟಿದ್ದಾನಲ್ಲ ಇವನು ಅಂಥೇಳಿ ಖುಷಿ ಪಡ್ತಾರೆ. ಖುಷಿ ಪಟ್ಟು ಊಟ ಗೀಟ ಮಾಡ್ತಾರೆ. ಹಾಜರ್ ಅವ್ರ ಹತ್ರ ಮಾತಾಡ್ತಾರೆ, ನನಗೆ ದೈವಾಜ್ಞೆ ಬಂದಿದೆ, ನನ್ನ ಮಗನ ಬಲಿ ಕೊಡಬೇಕು ಅಂತ, ಏನು ಮಾಡಲಿ ಅಂತ. ಇಲ್ಲ, ಕಂಪ್ಲೀಟ್ ಒಂದು ಭಕ್ತಿ ಪ್ರೀತಿ ಸತ್ಯಗಳೇ ಇದ್ದಂತಹ ಕಾಲ ಅದು, ಆ ಕುರಾನಿನ ಆ ಒಂದು ಸ್ಟೋರಿಯ ಪ್ರಕಾರ. ನೀವು ದೈವಾಜ್ಞೆ ಪಾಲಿಸಲೇಬೇಕಂತ ತಾಯಿ ಹೇಳ್ತಾಳೆ, ಆದರೆ ಇವರಿಗೆ ಕೈಕಾಲು ಆಡಲ್ಲ, ಹೆಂಗೆ ಮಗನ ಕೊಲ್ಲೋದು ಅಂತ. ಅದನ್ನು ಗ್ರಹಿಸಿದಂಥ ಮಗನೇ ಅದು ಯಾರೋ ಇಸ್ಮಾಯಿಲ್. ನೀವು ಅಪ್ಪ ದೈವಾಜ್ಞೆ ನೀನು ಪಾಲಿಸಬೇಕು, ನನ್ನನ್ನು ಬಲಿ ಕೊಡು ಅಂತ ಅಪ್ಪನಿಗೂನೇ ಒತ್ತಾಯ ಮಾಡ್ತಾನೆ. ಹಾಗೆ ಅವನನ್ನು ಬಲಿ ಕೊಡೋದಕ್ಕಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿಬಿಟ್ಟು ಒಂದು ಕಲ್ಲು ಬಂಡೆ ಮೇಲೆ ಮಲಗಿಸ್ತಾರೆ, ಕತ್ತಿ ತಗೊಂಡು ಹೊಡಿತಾರೆ ಕತ್ತಿಗೆ, ಕಟ್ಟಾಗಲ್ಲ. ಅರೆ, ಕತ್ತಿ ಶಾರ್ಪ್ ಇಲ್ವ ಅಂತೇಳಿ ಅಲ್ಲಿರೋ ಪಕ್ಕದಲ್ಲಿ ಒಂದು ಬಂಡೆಗೆ ಹೊಡಿತಾರಂತೆ. ಬಂಡೆ ಪುಡಿ ಪುಡಿ ಪುಡಿಯಾಗಿ ಹೋಗುತ್ತೆ. ಅರೆ, ಬಂಡೆ ಪುಡಿ ಆಗ್ತಿದ್ದು ಇವನು ಕತ್ತು ಕಟ್ಟಾಗ್ತಿಲ್ಲ ಅಂತ ಮತ್ತೆ ಹೊಡಿತಾರೆ. ಕಟ್ಟಾಗಿ ಆ ಕಡೆ ಬಂದುಬಿಡುತ್ತೆ. ಆದರೆ ಕಟ್ಟಾಗಿದ್ದು ಇಸ್ಮಾಯಿಲ್ ಅಂತ ಆ ಮಗುವಿನ ಆ ಮಗನ ಕತ್ತಲ್ಲ, ಬದಲಿಗೆ ಒಂದು ಪ್ರಾಣಿಯ ಕತ್ತು ಕತ್ತರಿಸಿ ಬೀಳುತ್ತೆ, ರಕ್ತ ಚಿಮ್ಮುತ್ತೆ. ಅವರ ನಂಬಿಕೆಯ ಪ್ರಕಾರ ಸ್ವರ್ಗದಿಂದ ಭೂಮಿಗೆ ಒಂದು ಪ್ರಾಣಿಯನ್ನು ಬರುತ್ತೆ, ಅದನ್ನು ಇವರು ಕಟ್ ಮಾಡಿರ್ತಾರೆ. ಅದೇ ಕುರಿ. ಅದಕ್ಕೆ ನೋಡಿ, ಬಕ್ರೀದ್ ಅಂದ ತಕ್ಷಣ ತ್ಯಾಗ ಬಲಿದಾನದ ಸಂಕೇತವಾಗಿ ಈ ಹಬ್ಬನ ಆಚರಣೆ ಮಾಡುತ್ತಾರೆ. ಹೆಚ್ಚು ಕುರಿಗಳನ್ನು ಕತ್ತರಿಸ್ತಾರೆ ಅವರು. ಹಾಗೆ ತ್ಯಾಗ ಬಲಿದಾನಗಳ ಸಂಕೇತ ಆಗಿರೋದ್ರಿಂದ ಕುರಿಯನ್ನು ಅವ್ರು ಏನು ಕುರುಬಾನಿ ಅಂತ ಹೇಳ್ತಾರೆ ಅದನ್ನು, ಆ ಇನ್ಸಿಡೆಂಟಿಗೆ ಕುರುಬಾನಿ ಅಂತ ಕರೀತಾರೆ. ಹಾಗೆ ಕುರಿಯನ್ನು ಕಡಿದು ಅದರಿಂದ ಮೂರು ಪಾಲು ಮಾಡ್ತಾರೆ. ಆದರೆ ಒಂದು ಪಾಲು ನೆಂಟ್ರಿಗೆ ಕೊಡ್ತಾರೆ, ಇನ್ನೊಂದು ಪಾಲು ಬಡವರಿಗೆ ಕೊಡ್ತಾರೆ, ಇನ್ನೊಂದು ಪಾಲು ತಮಗೆ ಉಳಿಸ್ಕೊತಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಕುರ್ಬಾನಿ. ನೆಂಟ್ರಿಗೊಂದು ಪಾಲು, ಬಡವರಿಗೊಂದು ಪಾಲು, ತಮಗೊಂದು ಪಾಲು ಉಳಿಸ್ಕೊಳ್ಳುವಂಥ ಹಬ್ಬನೇ ಬಕ್ರೀದ್. ಬಕ್ರೀದ್ ಅಂದರೆ ತ್ಯಾಗ ಬಲಿದಾನದ ಸಂಕೇತ. ಮತ್ತು ಹಜ್ಜು ಈ ಸಂದರ್ಭದಲ್ಲಿ ಜಾಸ್ತಿ ನಡೆಯೋದು. ಬಕ್ರೀದ್ ಹಬ್ಬ ಟೈಮಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹಜ್ಜ್ ನಡೆಯುತ್ತೆ, ಹಜ್ ಯಾತ್ರೆಗಳು ನಡೆಯುತ್ತೆ, ಪ್ರಪಂಚದಾದ್ಯಂತ ಜನರು ಹೋಗ್ತಾರೆ. ಮೆಕ್ಕ ನೋಡಬೇಕೀಗ, ಎಷ್ಟು ಅದ್ಭುತವಾಗಿರುತ್ತವೆ ನಿಮಗೆ, ಎಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಆ ಮೆಕ್ಕ ಏನಂದರೆ, ಇದೇ ಇಸ್ಮಾಯಿಲ್ಲು ಮತ್ತು ಇದೇ ಇಬ್ರಾಹಿಂ ಏನಿದೆ, ಇವೆಲ್ಲ ಇನ್ಸಿಡೆಂಟ್ ಆದ ಮೇಲೆ ಅವರು ಕಟ್ಟುವಂಥ ಒಂದು ಮಸೀದಿನೇ ಕಾಬಾ. ಕಾಬಾ ಅಂದ ತಕ್ಷಣ ಯಾರೋ ಕೆಲ ಪತ್ರಕರ್ತರು ಯಾರೋ ಹೇಳ್ತಾರೆ, ನಿಮಗೆ ಫಂಡಮೆಂಟಲಿಸ್ಟ್ ಇರ್ತಾರಲ್ಲ, ಅದನ್ನು ಕಂಡ್ರೆ ಮುಸಲ್ಮಾನರು ವಿಗ್ರಹಾರಾಧನೆ ಮಾಡೋದೇ ಇಲ್ಲ, ಮತ್ತು ಕಾಬ ಎನ್ನುವ ಕಪ್ಪು ಶಿಲೆಯನ್ನು ಯಾಕೆ ಅವರು ಪೂಜೆ ಮಾಡ್ತಾರೆ ಅಂತ. ಕಾಬ ಕಪ್ಪು ಶಿಲೆನೇ ಅಲ್ಲ, ಕಾಬ ಇಟ್ಟಿಗೆಗಳಿಂದ ಕಟ್ಟಿದಂಥ ಒಂದು ಮಸೀದಿ ಅದು. ಒಳಗಡೆ ಎಲ್ಲ ಮಸೀದಿ ನಮಾಜ್ ಗಿಮಾಜ್ ಮಾಡಬೇಕು, ಎಲ್ಲರೂ ಅವಕಾಶ ಇಲ್ಲ ಒಳಗಡೆ ಹೋಗೋದಕ್ಕೆ. ಅಲ್ಲಿನ ರಾಜಾಂಗ ಇರುತ್ತೆ, ಮತ್ತು ಪ್ರತಿ ವರ್ಷ ಪ್ರಪಂಚದ ಒಬ್ಬ ಸೆಲೆಕ್ಟೆಡ್ ವ್ಯಕ್ತಿಗಳನ್ನು ಅವರು ಒಳಗಡೆ ಬಿಡೋದಕ್ಕೆ ಆಯ್ಕೆ ಮಾಡ್ತಾರೆ, ಸಮಥಿಂಗ್ ನಾನು ಓದ್ದಂಗೆ ಆ ಥರ ಇರುವಂಥ ಕತೆ. ಕಾಬ ಅನ್ನೋದೇನಿದೆ, ಅದೊಂದು ಮಸೀದಿ, ನಾಲ್ಕು ಗೋಡೆಗಳಿರುವಂತಹ ಒಂದು ಕಟ್ಟಡ ಅದು. ಅದನ್ನು ಕಟ್ಟಿದವರು ಪ್ರವಾದಿ ಇಬ್ರಾಹಿಂ ಮತ್ತು ಪ್ರವಾದಿ ಇಸ್ಮಾಯಿಲ್ ಅಂತ. ಏನೋ ಅಪ್ಪ ಮಗನ ಕತೆ ಹೇಳಿದೆ, ಏನು ಬಲಿದಾನಗಳ ಕತೆ ಹೇಳಿದೆ, ಇವರಿಬ್ಬರೇ ನಿರ್ಮಾಣ ಮಾಡಿದ್ದು ಆ ಕಾಬ. ಹಾಗಾಗಿ ಈ ಹಬ್ಬ ಹಜ್ಜು ಜಾಸ್ತಿ ನಡೆಯುತ್ತೆ, ಭಾಳ ವೈಶಿಷ್ಟ್ಯಗಳಿರುವಂಥ ಹಬ್ಬ ಇದು. ತ್ಯಾಗ ಬಲಿದಾನಗಳ ಸಂಕೇತವಾಗಿರೋ ಹಬ್ಬ ಇದು. ಇದನ್ನು ನೀವು ಈ ದನದ ಮಾಂಸ ಕಟ್ಟಿನ ಬಿಡಿ, ಕಟ್ ಮಾಡಿಬಿಡಿ, ನಾವು ಬೇಕಾದ್ರೆ ವಿದೇಶಕ್ಕೆ ಮಾರ್ತೀವಿ, ನೀವು ಮಾತ್ರ ಪೂಜೆ ಮಾಡ್ಕೊಂಡಿರಿ ಅನ್ನೋ ಅಂಥ ಈ ಕೆಟ್ಟ ಕೊಳಕು ನೀಚ ಲುಚ್ಚ ಮನಸ್ಥಿತಿ ಇದೆಯಲ್ಲ,
ಅದು ಈ ಮಹಾನ್ ಹಬ್ಬವನ್ನು ದೊಡ್ಡ ಹಬ್ಬವನ್ನು ಕಟಾಕಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇದು ಯಾವುದಲ್ಲ, ತ್ಯಾಗ ಬಲಿದಾನಗಳ ಸಂಕೇತವಾದಂತಹ ಬಕ್ರೀದ್ ತಾನು ತಿಂದು ನೆಂಟರೇ ಕೊಟ್ಟು ಬಡವನಿಗೆ ಉಣ್ಣಿಸಿ ಅದ್ಭುತವಾಗಿ ಆಚರಿಸುವಂತಹ ಒಂದು ಮಹಾನ್ ಹಬ್ಬ. ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ನಮಸ್ಕಾರ.